ಅಕ್ರಮ ಸಕ್ರಮ ಯೋಜನೆಯಡಿ ಸರ್ಕಾರಿ ಜಮೀನನ್ನ ಡಿ ದರ್ಜೆ ನೌಕರ ರಾಜಕೀಯ ಪ್ರಭಾವ ಬಳಸಿ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿರುವ ಪ್ರಕರಣ ಒಂದು ರಾಯಭಾಗ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ನಡೆದಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ದಾರೆ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಮಾತನಾಡಿ, ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಡಿ ದರ್ಜೆ ನೌಕರ ಕೆಎನ್ ರಾಜಶೇಖರ್ ಎನ್ನುವರು ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ 12 ಎಕರೆ 24 ಗುಂಟೆ ಜಮೀನನ್ನ ಖಾಸಗಿ ವ್ಯಕ್ತಿಯಾದ ದುಂಡಪ್ಪ ಮರಗೌಡ ಎಂಬುವರಿಗೆ ಮಂಜೂರು ಮಾಡಿದ್ದು ಇದರಲ್ಲಿ ರಾಜಕೀಯ ಕೈವಾಡವಿದೆ. ದೇವೇಗೌಡರ ಆಪ್ತ ಎಂದು ಹೇಳಿಕೊಳ್ಳುವ ಕೆಎನ್ ರಾಜಶೇಖರ್ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರಾತಿ ಮಾಡಿದ್ದು ಈ ಪ್ರಕರಣವನ್ನ ಸಿಒಡಿ ತನಿಖೆಗೆ ನೀಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡಿರುವುದಾಗಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡ ತಿಳಿಸಿದರು. ನಮ್ಮ ನೆರೆ ರಾಯಬಾಗ್ ತಾಲೂಕಿನಲ್ಲಿ ಈ ಹಿಂದೆ ತಹಸೀಲ್ದಾರಾಗಿದ್ದಂಥ ಶ್ರೀ ಕೆ ಎನ್ ರಾಜಶೇಖರ್ ಇವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸುಲ್ತಾನ್ಪುರ ಗ್ರಾಮದ ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಸರ್ವೆ ನಂಬರ್ 82/2 ಕ್ಷೇತ್ರ 12/24 ಇದು ಸರ್ಕಾರಿ ಗಾಯರಾಣ ಜಮೀನವನ್ನು ಅಕ್ರಮವಾಗಿ ನಿಯಮಗಳನ್ನು ಗಾಳಿಗೆ ಕೂಡಿ ಖಾಸಗಿ ವ್ಯಕ್ತಿಯವರಿಗೆ ಅಕ್ರಮ ಸಕ್ರಮ ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಇದೊಂದು ಮಾತನ್ನು ಹೇಳಿ ಬೆಳೀತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಯೋಜನೆಗಳನ್ನು ಯಾರೂ ಆದೇಶ ಮಾಡಿಲ್ಲ. ನಮಗೆಲ್ಲ ಗೊತ್ತಿದ್ದಂತೆ ಈ ರೀತಿ ನಮ್ಮ ಮಾನ್ಯ ವಿಧಾನಸಭಾಧ್ಯಕ್ಷರಾಗಿದ್ದ ರಾಘವ್ ತಿಮ್ಮಕ್ಕವರು ಕೂಡ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅದು ನಿರ್ಮಾಣ ಯಾರ್ಯಾರು ಅಲ್ಲಿ ಅಕ್ರಮವಾಗಿ ನಿಮ್ಮ ಸಾಗಣೆ ಮಾಡ್ತಾರೋ ಅದೆಲ್ಲ ಅವ್ರಿಗೆ ಮಾಡಿಕೊಡೋದ್ರೆ ಅವರು ಸಾಕಷ್ಟು ಸರ್ಕಾರಕ್ಕೆ ಜಾತಿ ಹೆಚ್ಚಿಸಿದ್ರು. ಆದರೂ ಕೂಡ ರಾಜ್ಯದಲ್ಲಿ ಇರಲಿಲ್ಲ. ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಸರ್ಕಾರದ ಕಾರ್ಯಾಣ ಜಮೀನವನ್ನು ಮಂಜೂರಾತಿ ಮಾಡುವಂಥ ಅಧಿಕಾರ ಇಲ್ಲ. ಅದೇನಿದ್ರು ಅಲ್ಲಿ ಸರ್ಕಾರದಲ್ಲಿ ಬರ್ಕೊಡ್ಬೇಕು. ಆದರೆ ಇಲ್ಲಿ ನಿಯಮವನ್ನು ಗಾಳಿ ಹಿಡಿದಿದ್ದರು. ಅದರಲ್ಲೇ ಮತ್ತೊಂದು ಗಮನಿಸಬೇಕಾದ ಅಂಶ ಅಂದರೆ ಅಕ್ರಮ ಸಕ್ರಮ ಸಮಿತಿ ಅಂತ ಒಂದು ಇರ್ತದೆ. ರಾಯಬಾಗ್ ತಾಲೂಕಿನಲ್ಲಿ ಇದ್ದಂಥ ಆ ಅಕ್ರಮ ಸಕ್ರಮ ಸಮಿತಿ 14/8/2012 ಸಭೆ ಕಾಲಾವಧಿ ಅಂತ 14/8/2012 ಅಕ್ರಮ ಸಕ್ರಮ ಸಮಿತಿಯಿದ್ದು ಆ ಸಭೆಯ ಪ್ರಭಾವ ಪ್ರಕಾರ ಸುಮಾರು 6 ವರ್ಷದ ನಂತರ ಆ ಸಮಿತಿ ತರಾವ್ ಮಾಡಿದ್ದಾರೆ. ತರಾವೇಲಿ ಜಾರಿಗೆ ಬರ್ತಿಲ್ಲ. ಸುಮಾರು 6 ವರ್ಷಗಳ ನಂತರ 11/3/2018 ಅರ್ಜಿ ತಗೊಂಡಿಲ್ಲ. ಬೆಳಗಾವಿ ನಗರದ ಗೋವಾ ವೇಸ್ನಲ್ಲಿರುವ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ರಾಷ್ಟ್ರೀಯ ಬಸವ ದಳದ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಲಿಂಗಾಯತ ಸಂಘಟನೆ ಮುಖಂಡರು ಭೇಟಿ ನೀಡಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಗೋವಾ ವೇಸ್ ಈಜುಕೊಳ ಹತ್ತಿರವಿರುವ ವೃತ್ತವನ್ನು ಹಿಂದಿನಿಂದಲೂ ಬಸವೇಶ್ವರ ವೃತ್ತ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ವಿಶ್ವಗುರು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ನಗರದ ಪ್ರಮುಖ ಕೇಂದ್ರವಾದ ಗೋವಾ ವೇಸ್ ಸರ್ಕಲ್ ಮುಂಚೆಯಿಂದ ಬಸವೇಶ್ವರ ವೃತ್ತ ಎಂದು ಕರೆಯಲಾಗುತ್ತಿತ್ತು. ಅದರ ಪಕ್ಕದಲ್ಲಿರುವ ಈಜುಕೊಳದ ಹತ್ತಿರ ಬಸವೇಶ್ವರ ಮೂರ್ತಿ ನಿರ್ಮಾಣ ಮಾಡಲಾಗಿತ್ತು. ಸದ್ಯ ಜಿಲ್ಲಾಡಳಿತ ಗೋವಾ ವೇಸ್ ಸರ್ಕಲ್ನಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ದು ಲಿಂಗಾಯತ ಮಹಾಸಭೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸರಳ ಹಿರೇಕರ್, ಮಹಾಂತೇಶ್ ದೇಸಾಯಿ, ಸಂಜಯ್ ಭಾವಿ, ಬಸವಪ್ರಭು ಪಾಟೀಲ್, ಶಶಿಧರ್ ಹಿರೇಮಠ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೆಳಗಾವಿ ನಗರ ಸ್ವಚ್ಛತೆಗೆ ಶ್ರಮಿಸುವ ಕೂಲಿ ಕಾರ್ಮಿಕರಿಗೆ ಹಾಗೂ ಆಟೋ ರಿಕ್ಷಾ ಡ್ರೈವರ್ ಹಾಗೂ ಅಗಸ ಮತ್ತು ಚಮಾರಿಗೆ ಮಾಡುವ ಸಮಾಜದ ಶ್ರಮಿಕ ವರ್ಗವನ್ನು ಗುರುತಿಸಿ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡುವ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ರತ್ನಬಾಯಿ ಹಾಗೂ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ ಬೆಳಗಾವಿ ವತಿಯಿಂದ ಅಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬೆಳಗಾವಿಯ ಬಸವ ಪ್ರಭುಮ ಸ್ವಾಮೀಜಿ 35 ಶ್ರಮಿಕ ವರ್ಗದ ಜನರಿಗೆ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಸವ ಪ್ರಭು ಸ್ವಾಮೀಜಿ, ಸಮಾಜದ ಸೇವೆ ಸಲ್ಲಿಸುವಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಇಂತಹ ಜನರನ್ನು ಸನ್ಮಾನಿಸುವುದು ಉತ್ತಮ ಕೆಲಸ. ಇವತ್ತಿನ ಅನೇಕ ಸಂಘ ಸಂಸ್ಥೆಗಳು ಕೇವಲ ಪ್ರಚಾರಕ್ಕಾಗಿ ಪ್ರಶಸ್ತಿ ನೀಡುತ್ತಾರೆ ಹೊರತಾಗಿ ಅರ್ಹ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯ ಮಾಡದಿರುವುದು ವಿಷಾದ. ಇಂತಹ ಮಹತ್ವದ ಕಾರ್ಯ ಮಾಡುತ್ತಿರುವ ಉದಗಟ್ಟಿ ಪ್ರತಿಷ್ಠಾನದ ಕೆಲಸ ತುಂಬಾ ಶ್ರೇಷ್ಠವಾಗಿದೆ ಎಂದರು. ಮಹಿಳಾ ಜಿಲ್ಲಾಧ್ಯಕ್ಷ ಯಶೋಧ ಬೇಡಿ ಅವರು, ಆತ್ಮೀಯ ನಮ್ಮ ಸಹೋದರರಾದಂಥ ಮಾಮ ಎಂದೇ ಖ್ಯಾತಿ ಆಗಿರುವಂತಹ ಬಾಳ ಸಾಹು. ಮತದಾನ ಪ್ರತಿಯೊಬ್ಬರ ಹಕ್ಕು, ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ವತಿಯಿಂದ ಜಾಗೃತಿ ಜಾಥಾ ಮಾಡಲಾಯಿತು. ಮತದಾನ ಮಾಡುವುದರ ಮೂಲಕ ನಿಮ್ಮ ನಾಯಕನನ್ನು ಆರಿಸಿ ತನ್ನಿ ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಮತ್ತು ಮಹಿಳಾ ದಿನಾಚರಣೆಯನ್ನ ಮಾಡಲಾಯಿತು. ಮತದಾನ ಪ್ರತಿಯೊಬ್ಬರ ಹಕ್ಕು, ಆ ಹಕ್ಕನ್ನು ಚಲಾಯಿಸಬೇಕು. ಕೇವಲ ಒಂದು ದಿನ ಮಹಿಳೆಯರ ದಿನಾಚರಣೆ ಆಚರಿಸುವುದರಿಂದ ಮಹಿಳೆಯರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರು ನಾಲ್ಕು ಗೋಡೆಗಳಿಂದ ಹೊರಗೆ ಬರಬೇಕು, ಮತ ಚಲಾವಣೆ ಮಾಡಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಡಿಸಿಪಿ ಯಶೋಧ ವಂಟಗೋಡಿ ಮಾತನಾಡಿ, ಮತದಾನ ಪ್ರತಿಯೊಬ್ಬರ ಹಕ್ಕು, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಬೇಕೆಂದು ಹೇಳಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಬೂಕನಕೆರೆ ಹೋಬಳಿ ಗಂಜಿಗೆರೆ ಗ್ರಾಮದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಸಂಸ್ಥೆಯ ನೇತಾಜಿ ಕಾನ್ವೆಂಟ್ನ ವಾರ್ಷಿಕ ಮಕ್ಕಳ ವಿಶೇಷ ಹಬ್ಬ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗಂಜಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿರಾಜಮ್ಮ ವಹಿಸಲಿದ್ದು, ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದ ಶ್ರೀನಾರಾಯಣಗೌಡರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಟಿ ಮಂಜು, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಜಯಲಕ್ಷ್ಮಿ ಸ್ವಾಮಿನಾಯಕ್, ತಾಲೂಕಾ ಬಿಜೆಪಿ ಅಧ್ಯಕ್ಷ ಬೂಕಹಳ್ಳಿ ಮಂಜು, ಗ್ರಾಮ ಪಂಚಾಯತ್ ಸದಸ್ಯ ಜಿಎಂ ವಿಜಯ್ಕುಮಾರ್, ಜಿಎನ್ ಶಿವಣ್ಣ, ಸಿದ್ದಪ್ಪ ಅವರು, ಜ್ಞಾನ ವಿಕಾಸ ಟ್ರಸ್ಟ್ನ ವ್ಯವಸ್ಥಾಪಕ ಗೋವಿಂದರಾಜ್, ಕೆಆರ್ ನೀಲಕಂಠ, ಎಚ್ಬಿ ಮಂಜುನಾಥ್, ಅರುಣಕುಮಾರ್ ಭಾಗವಹಿಸುತ್ತಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ ಮತ್ತು ಸಿಬ್ಬಂದಿ ವರ್ಗದವರು ಆಗಮಿಸುತ್ತಿದ್ದು, ಮಕ್ಕಳ ಪೋಷಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮಕ್ಕಳ ಹಬ್ಬಕ್ಕೆ ಆಗಮಿಸಿ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಯನ್ನು ನೋಡಲು ಆಗಮಿಸಬೇಕೆಂದು ಸಂಸ್ಥೆಯ ಕಾರ್ಯದರ್ಶಿ ಟಿ ನಿರಂಜನ್ ಕೋರಿದ್ದಾರೆ. ಓಕೆ, ಇಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅದ್ರ ಪ್ರಕಾರ ಹೇಳ್ಬೇಕು. ಓದ್ ತಗೊಳ್ಳುವಂಥದ್ದು ಇದು, ಗಲಾಟೆ ಮಾಡಂಗಿಲ್ಲ, ಸೈಲೆಂಟ್.